ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಗುತ್ತು ತರಲಿದ್ಯಾ ನೈಟ್ ಕರ್ಫ್ಯೂ? ರಾತ್ರಿ ಕರ್ಫ್ಯೂಗೆ ಯಾರ್ಯಾರು ವಿರೋಧ ವ್ಯಕ್ತಪಡಿಸಿದ್ದಾರೆ ಗೊತ್ತಾ? ಕರ್ಫ್ಯೂ ವಿರೋಧಿಸೋದ್ರ ಬಗ್ಗೆ ಹೋಮ್ ಮಿನಿಸ್ಟರ್ ಹೇಳಿದ್ದು ಏನು? ಯಾವೆಲ್ಲ ನಿರ್ಬಂಧತೆಯಿಂದ ಅವಕಾಶ ಕೊಡಲಿದ್ದಾರೆ ಗೊತ್ತಾ? ಇದೆಲ್ಲವನ್ನು ನೋಡೋಣ ನೈಟ್ ಕರ್ಫ್ಯೂ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ. ಹೊಸ ವರ್ಷದ ಆಚರಣೆಯ ಸಂಭ್ರಮದಲ್ಲಿ ಇದ್ದವರಿಗೆ ದೊಡ್ಡ ಶಾಕ್ ಕೊಡಲಾಗಿದೆ. ಯಾಕಂದ್ರೆ ಕ್ರಿಸ್ಮಸ್ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬ್ರೇಕ್ ಬೀಳುತ್ತಾ ಅನ್ನೋ ಆತಂಕ ಶುರುವಾಗಿದೆ. ನೈಟ್ ಕರ್ಫ್ಯೂ ಅಸ್ತ್ರ ಪ್ರಯೋಗಿಸೋಕೆ ಸರ್ಕಾರ ನಿರ್ಧರಿಸಿದ್ದು, ಮೋಜು ಮಸ್ತಿಗೆ ಕಡಿವಾಣ ಹಾಕಿಬಿಡುವ ಪ್ಲಾನ್ ಮಾಡಲಾಗ್ತಿದೆ. ಈ ಬಾರಿ ಹೊಸ ವರ್ಷದ ಸಂಭ್ರಮಕ್ಕೆ ಕೊರೋನಾ ಅಡ್ಡಿಯಾಗುವ ಸಾಧ್ಯತೆ ಇದ್ದು, ಇಂದು ಆರೋಗ್ಯ ಇಲಾಖೆ ಸಭೆಯಲ್ಲಿ ಕೈಗೊಳ್ಳುವ ನಿರ್ಧಾರ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಸರ್ಕಾರಕ್ಕೆ ಬಿಬಿಎಂಪಿ ತಜ್ಞರು ಮನವಿ ಮಾಡಿದ್ದು, ನೈಟ್ ಕರ್ಫ್ಯೂ ಜಾರಿಯಾದರೆ ಹೊಸ ಗೈಡ್ಲೈನ್ಸ್ ಹೊರಡಿಸಬೇಕಾಗುತ್ತೆ. ನೈಟ್ ಕರ್ಫ್ಯೂ ಜಾರಿಯಾಗಿದ್ದೆ ಆದಲ್ಲಿ ಹೊಸ ವರ್ಷದ ಸಂಭ್ರಮದಲ್ಲಿ ಮತ್ತಿರಿಸುವ ಪಾರ್ಟಿಗಳು ಈ ಬಾರಿ ಕಂಪ್ಲೀಟ್ ಬ್ಯಾನ್ ಆಗುವ ಸಾಧ್ಯತೆ ಇದೆ. ಈ ಬಾರಿ ಕುಣಿತು ಕುಪ್ಪಳಿಸಿ ಹೊಸ ವರ್ಷ ಸ್ವಾಗತಿಸುವಂತಿಲ್ಲ. ಪಬ್, ಕ್ಲಬ್, ಬಾರ್ಗಳಲ್ಲಿ ಎಂಜಾಯ್ ಮಾಡೋಕೆ ಅವಕಾಶ ಇಲ್ಲದಂತಾಗುತ್ತೆ. ನೈಟ್ ಕರ್ಫ್ಯೂ ಜಾರಿಯಾದಲ್ಲಿ ವೆಲ್ಕಮ್ 2021ಗೆ ಸರ್ಕಾರದ ಮಾರ್ಗಸೂಚಿಯ ಸೆಲೆಬ್ರೇಷನ್ ಮೂಡ್ನಲ್ಲಿ ಇರೋರಿಗೆ ಶಾಕ್ ಕೊಡಲಿದೆ. ಡಿಸೆಂಬರ್ ಅಂತ್ಯದವರೆಗೂ ಅನ್ಲಾಕ್ 6.0 ಜಾರಿಗೊಳಿಸಲಾಗಿದ್ದು, ಇದರ ಹೊರತಾಗಿ ಹೊಸ ಮಾರ್ಗಸೂಚಿ ಬಗ್ಗೆ ಕೂಡ ಚಿಂತನೆ ನಡೆದಿದೆ. ಹೊಸ ಮಾರ್ಗಸೂಚಿ ಬಗ್ಗೆ ಆರೋಗ್ಯ ಇಲಾಖೆ ಚಿಂತನೆ ನಡೆಸಿದ್ದು, ತಾಂತ್ರಿಕ ಸಲಹಾ ಸಮಿತಿ ಸಲಹೆಗಳ ಪರಿಶೀಲಿಸಿ ನಂತರ ಪರಿಶೀಲನೆ ನಡೆಸಲಾಗುತ್ತೆ. ಹೊಸ ಮಾರ್ಗಸೂಚಿ ಬಗ್ಗೆ ತಾಂತ್ರಿಕ ಸಲಹಾ ಸಮಿತಿ ಸಲಹೆಗೆ ಮನ್ನಣೆ ಪಡೆದುಕೊಂಡಿದ್ದು, ಹೊಸ ಮಾರ್ಗಸೂಚಿಯಲ್ಲಿ ಏನೆಲ್ಲ ವಿಚಾರಗಳು ಇರಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ಹೆಚ್ಚಳವಾಗಿದ್ದ ಬೆನ್ನಲ್ಲೇ ಕೆಲ ದಿನಗಳಿಂದ ಸೋಂಕಿತರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆ ಕಂಡಿದೆ. 6,000 ಇದ್ದ ಸೋಂಕಿತರ ಸಂಖ್ಯೆ 700ಕ್ಕೆ ಇಳಿಕೆಯಾಗಿದ್ದು, ಹೆಚ್ಚು ಜನ ಸೇರಲು ಬಿಡದೆ ಹಬ್ಬಗಳ ಆಚರಣೆಗೆ ಅವಕಾಶ ಮಾಡಿಕೊಡಲಾಗಿದೆ. ಚಳಿಗಾಲದ ಹಿನ್ನೆಲೆಯಲ್ಲಿ ಎರಡನೇ ಅಲೆ ಅಪ್ಪಳಿಸುವ ಭೀತಿ ಇದ್ದು, ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ಗಳಲ್ಲಿ ನ್ಯೂ ಇಯರ್ ಆಚರಣೆ ಮಾಡದಂತೆ ಮನವಿ ಮಾಡಿದ್ದೇವೆ ಅಂತ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಹೇಳಿದ್ದಾರೆ. ಹೊಸ ವರ್ಷದ ಆಚರಣೆ ವೇಳೆ ನೈಟ್ ಕರ್ಫ್ಯೂ ವಿಧಿಸುವ ಬಗ್ಗೆ ಗೃಹ ಸಚಿವರು ಸ್ಪಷ್ಟನೆ ನೀಡಿದ್ದು, ಕರ್ನಾಟಕದಲ್ಲಿ ನ್ಯೂ ಇಯರ್ ಸಂದರ್ಭದಲ್ಲಿ ನೈಟ್ ಕರ್ಫ್ಯೂ ಇರೋದಿಲ್ಲ ಅಂತ ಹೇಳಿದ್ದಾರೆ. ನೈಟ್ ಕರ್ಫ್ಯೂ ಹೊರತಾಗಿಯೂ ಜನಸಂದಣಿ ತಡೆಯೋಕೆ ಸಾಧ್ಯ, ಹೀಗಾಗಿ ಜನಸಂದಣಿ ನಿಯಂತ್ರಿಸೋಕೆ ಹೊಸ ನಿಯಮ ಮಾಡೋ ಸಾಧ್ಯತೆ ಇದೆ. ಹೊಸ ವರ್ಷದ ಆಚರಣೆಗೆ ಹೊಸ ನಿಯಮ ಮಾಡೋ ಬಗ್ಗೆ ಸರ್ಕಾರದ ಮುಂದೆ ಹಲವು ಆಯ್ಕೆಗಳಿವೆ. ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಬಾ, ಪಬ್ ಮತ್ತು ರೆಸ್ಟೋರೆಂಟ್ಗಳನ್ನ ಬಂದ್ ಮಾಡದೇ ಇರೋಕೆ ಪ್ಲಾನ್ ನಡೀತಾ ಇದೆ. ಯಾವುದನ್ನು ಬಂದ್ ಮಾಡದೆ ಜನಸಂದಣಿ ಕಡಿವಾಣ ಹಾಕೋ ಸಾಧ್ಯತೆ ಇದೆ. ಹೀಗಾಗಿ ಸದ್ಯ ಇರೋ ಎಸ್ಒಪಿಯನ್ನ ಫಾಲೋ ಮಾಡಿ ಜನರನ್ನ ನಿಯಂತ್ರಣ ಮಾಡುವುದು, ದೈಹಿಕ ಅಂತರ ಕಾಪಾಡುವುದು, ಮಾಸ್ಕ್ ಧರಿಸುವುದು ಕಡ್ಡಾಯ, ಬಾರ್, ಪಬ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಹೆಚ್ಚಿನ ಜನ ಸೇರದಂತೆ ನಿಗಾ ವಹಿಸುವುದು, ಈ ಬಗ್ಗೆ ಮಾಲೀಕರ ಜೊತೆ ಸಭೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಹೊಸ ವರ್ಷದ ಸಂಭ್ರಮಕ್ಕೆ ಸಂಬಂಧಿಸಿದಂತೆ ಆಕರ್ಷಕ ಡಿಸ್ಕೌಂಟ್ಗಳನ್ನ ಕೊಡೋ ಹಾಗಿಲ್ಲ. ಹೆಚ್ಚಿನ ಜನರನ್ನ ಆಕರ್ಷಣೆ ಮಾಡೋದಕ್ಕೆ ಹೊಸ ಆಫರ್ಗಳನ್ನ ನೀಡುವ ಬಾರ್ ಅಂಡ್ ಪಬ್ಗಳಿಗೆ ಬ್ರೇಕ್ ಬಿದ್ದಿದೆ. ಬಾರ್, ಪಬ್ಗಳನ್ನ ಅಲಂಕಾರ ಮಾಡಿ ದೊಡ್ಡ ಮಟ್ಟದ ಪಾರ್ಟಿ ಆಯೋಜನೆ ಮಾಡೋದಕ್ಕೆ ಅವಕಾಶ ನೀಡದೇ ಇರುವುದು ಈ ಹಿಂದಿನಂತೆ. ಓಪನ್ ಪ್ಲೇಸ್ಗಳಲ್ಲಿ ಪಾರ್ಟಿ ಆಯೋಜನೆಗೆ ನಕಾರ ಸಾಧ್ಯತೆ ಇದ್ದು, ಓಪನ್ ಪ್ಲೇಸ್ಗಳಲ್ಲಿ ಪಾರ್ಟಿ ಮಾಡುವಂತಿಲ್ಲ. ಸದ್ಯ ಇರೋ ಪಬ್, ಬಾರ್, ರೆಸ್ಟೋರೆಂಟ್ಗಳಲ್ಲಿ ಮಾತ್ರ ಪಾರ್ಟಿಗೆ ಅವಕಾಶ ನೀಡೋ ಪ್ಲಾನ್ ಸರ್ಕಾರದ್ದು. ನ್ಯೂ ಇಯರ್ ಸೆಲೆಬ್ರೇಷನ್ ವೇಳೆ ಮಾಸ್ ಗ್ಯಾದರಿಂಗ್ಗಳಿಗೆ ಸಂಪೂರ್ಣ ನಿಷೇಧ ವಿಧಿಸುವ ಸಾಧ್ಯತೆ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಯಾವುದೇ ಜಿಲ್ಲೆಯಲ್ಲೂ ಮಾಸ್ ಗ್ಯಾದರಿಂಗ್ ಮಾಡುವಂತಿಲ್ಲ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಕೋರಮಂಗಲ ರಸ್ತೆಗಳನ್ನ ಬಂದ್ ಮಾಡುವುದು, ನ್ಯೂ ಇಯರ್ ಸಂದರ್ಭದಲ್ಲಿ ಅವುಗಳನ್ನ ಕಂಪ್ಲೀಟ್ ಬಂದ್ ಮಾಡಿ ಯಾವುದೇ ಕಾರಣಕ್ಕೂ ಅಲ್ಲಿ ಸೆಲೆಬ್ರೇಷನ್ಗೆ ಅವಕಾಶ ಕೊಡದೆ ಜನಸಂದಣಿಗೆ ಕಡಿವಾಣ ಹಾಕುವುದಾಗಿದೆ. ಜನ ಸೇರದಂತೆ ಕರ್ಫ್ಯೂ ಹಾಕುವುದರ ಬದಲಾಗಿ ಹೆಚ್ಚಿನ ಪೊಲೀಸರ ನಿಯೋಜನೆ ಮಾಡಿ ನಿಯಂತ್ರಣ ಮಾಡುವುದು ಸರ್ಕಾರದ ಚಿಂತನೆಯಾಗಿದೆ. ನ್ಯೂ ಇಯರ್ ಪಾರ್ಟಿಗಳ ಮೇಲೆ ಬಿಬಿಎಂಪಿ ಮೂಲಕ ತಂಡಗಳ ರಚನೆ ಮಾಡಿ ಪಾರ್ಟಿ ಆಯೋಜನೆ ಬಗ್ಗೆ ನಿಗಾ ವಹಿಸುವುದು ಸರ್ಕಾರದ ಮುಂದಿರೋ ಪ್ಲಾನ್. ಇತರೆ ಜಿಲ್ಲೆಗಳಲ್ಲೂ ಪಾರ್ಟಿ ಆಯೋಜನೆ ಬಗ್ಗೆ ಕಂಪ್ಲೀಟ್ ನಿಗಾ ವಹಿಸೋಕೆ ನಿರ್ಧರಿಸುವ ಸಾಧ್ಯತೆ ಇದ್ದು, ಸರ್ಕಾರದ ಮಾರ್ಗಸೂಚಿ ಪಾಲಿಸದೇ ಇರೋರಿಗೆ ಹೆಚ್ಚಿನ ದಂಡ ವಿಧಿಸಲಾಗುತ್ತೆ. ನ್ಯೂ ಇಯರ್ ದಿನ ಹೆಚ್ಚಿನ ದಂಡ ಹಾಕಿ ಜನರನ್ನ ನಿಯಂತ್ರಣ ಮಾಡುವುದು, ಗುಂಪಾಗಿ ಸೇರೋದು, ಮಾಸ್ಕ್ ಇಲ್ಲದೆ ಓಡಾಡುವುದು, ನಿಯಮ ಮೀರಿ ಪಾರ್ಟಿ ಮಾಡೋರಿಗೆ ಹೆಚ್ಚಿನ ದಂಡ ಹಾಕಬಹುದಾಗಿದೆ.